ಇಂಡಸ್ಟ್ರಿಯಲ್ಲಿ ಈಗ ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ ಅದೆಲ್ಲ ಹೇಳ್ತಾರಲ್ಲ ಸರ್, ಅದನ್ನು ನೀವು ಒಪ್ಪಕ್ಕೆ ರೆಡಿ ಇದ್ದೀರಾ ಅಂತ, ಥಿಯೇಟ್ರಿಗೆ ಬರಲ್ಲ, ಕನ್ನಡ ಸಿನಿಮಾ ನೋಡೋದಿಲ್ಲ ಅಂತೆಲ್ಲ ಹೇಳ್ತಾರಲ್ಲ, ಇದನ್ನು ನೀವು ಒಪ್ಪಕ್ಕೆ ರೆಡಿ ಇದ್ದೀರಾ? ಖಂಡಿತ ಇಲ್ಲ. ಮೊನ್ನೆ ಎರಡು ಸಿನಿಮಾ ಜನನೇ ಬಂದು ನೋಡಿದ್ದಕ್ಕೆ ಅಲ್ವಾ ಹಿಟ್ಟಾಗಿದೆ. ಆ್ಯಂಡ್ ಎಷ್ಟು ವರ್ಷದ ಇತಿಹಾಸ ಕನ್ನಡ ಸಿನಿಮಾಗೆ, ಜನ ಬರಲ್ಲ ಅದೆಲ್ಲ ಚೆನ್ನಾಗಿ ಫಿಲ್ಮ್ ಮಾಡಿದ್ರೆ ಚೆನ್ನಾಗಿ ಬಂದೇ ಬರ್ತದೆ. ಬೇರೆ ಲ್ಯಾಂಗ್ವೇಜ್ಗೆ ಮಾತ್ರ ಬರ್ತಾರೆ ಅಂತ ಅದು ಸುಳ್ಳು. ಬೇರೆ ಲ್ಯಾಂಗ್ವೇಜು ನಾವು ಮೊನ್ನೆ ಎಲ್ಲ ನೋಡ್ತಾ ಇದ್ವಿ, ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ಚೆನ್ನಾಗಿಲ್ಲದೇ ಇದ್ದಾಗ ಅದಕ್ಕೂ ಜನ ಬಂದಿಲ್ಲ, ಅದು ತುಂಬ ಚೆನ್ನಾಗಿ ಮಾಡಿದಾಗ ಅದಕ್ಕೂ ಜನ ಬಂದಿದ್ದಾರೆ. ಕನ್ನಡದಲ್ಲಿ ಚಿಕ್ಕ ಸಿನಿಮಾ ಅಂತ ರಿಲೀಸ್ ಮಾಡಿ ಸೂಪರ್ ಕ್ವಾಲಿಟಿ ಕೊಟ್ಟಿದ್ದಾಗಲೂ ಜನ ಬಂದಿದ್ದಾರೆ, ದೊಡ್ಡ ಸಿನಿಮಾ ಅಂತ ರಿಲೀಸ್ ಮಾಡಿ ಚೆನ್ನಾಗಿ ಮಾಡದೇ ಇದ್ದಾಗಲೂ ಬಂದಿಲ್ಲ. ಇಟ್ ವೆರಿ ಸಿಂಪಲ್, ಜನ ಥಿಯೇಟ್ರಿಗೆ ಬರ್ತಾ ಇಲ್ಲ, ಅದೆಲ್ಲ 100% ಸುಳ್ಳು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167 ನೋಡಿ ಆನಂದಿಸಿ.